ಬಿಸಿಲಿನ ಮಧ್ಯೆ ರಾಜ್ಯದ ಹಲವು ಭಾಗದಲ್ಲಿ ವರುಣ ಅಬ್ಬರಿಸಿ ಬೊಬ್ಬಿರಿದಾನೆ ವರುಣನ ಅಬ್ಬರಕ್ಕೆ ಸಹಜವಾಗಿಯೇ ನೂರೆಂಟು ಅವಾಂತರಗಳು ಕೂಡ ಸೃಷ್ಟಿಯಾಗಿದೆ ಹಾಗಾದ್ರೆ ರಾಜ್ಯದಲ್ಲಿ ವರುಣನ ಅಬ್ಬರ ಹೇಗಿದೆ ಎಲ್ಲೆಲ್ಲಿ ಏನೇನೆಲ್ಲ ಅವಾಂತರ ಸೃಷ್ಟಿಯಾಗಿದೆ ಬನ್ನಿ ನೋಡೋಣ ರಣಬಿಸಿಲಿನ ಮಧ್ಯೆ ವರುಣನ ಅಬ್ಬರ ಬೇಸಿಗೆ ಮಳೆಗೆ ಅಪಾರ ಬೆಳೆಗಳು ನಾಶ ರಾಜ್ಯದಲ್ಲಿ ರಣ ಬಿಸಿಲಿನ ಮಧ್ಯೆ ಹಲವೆಡೆ ವರುಣನ ಅಬ್ಬರ ಜೋರಾಗಿದೆ ಹಲವೆಡೆ ನಾನಾ ಅವಾಂತರಗಳು ಸೃಷ್ಟಿಯಾಗಿದೆ ರಾಯಚೂರು ಜಿಲ್ಲೆಯಲ್ಲಿ ಸುರಿದ ಭಾರೀ ವರ್ಷದ ಅರಿಗೆ ಅನ್ನದಾತರು ತೀವ್ರ ಸಂಕಷ್ಟಕ್ಕೀಡಾಗಿದ್ದಾರೆ ಕೃಷಿ ಉತ್ಪನ್ನ ಮಾರುಕಟ್ಟೆಗೆ ತಂದಿದ್ದ ಬೆಳೆ ನೀರಲ್ಲಿ ಒದ್ದೆಯಾಗಿದ್ದರಿಂದ ರೈತರು ನಷ್ಟ ಇದ್ದಾರೆ ಇದನ್ನೇ ದಲ್ಲಾಳಿಗಳು ಬಂಡವಾಳ ಮಾಡಿಕೊಂಡಿದ್ದು ಕಡಿಮೆ ಬೆಲೆಗೆ ಇದ್ದಾರೆ ಈ ಒಂದು ಅಕಾಲಿಕ ಮಳೆಯಿಂದಾಗಿ ಇವತ್ತು ಸೇಂಗಾ ಮತ್ತು ಭತ್ತ ಇವತ್ತು ರೈತರ ಅತ್ಯಂತ ಸಂಕಷ್ಟಕ್ಕೆ ದುಡಿದೆ ಖರೀದಿದಾರರು ಇವತ್ತು ಅದು ಭತ್ತ ತೊಯ್ದಿದೆ ಶೇಂಗಾ ತೊಯ್ದಿದೆ ಅದಕ್ಕೆ ರೇಟನ್ನ ಇದು ಮಾಡಲ್ಲ ಅದರಲ್ಲಿ ಏನಂತಂದ್ರೆ ಮೂರು ಕೆ ಜಿ ಸೂಟ್ ಸೂಟು ಹೊಡಿತೀವಿ ಅಂತಕ್ಕಂಥ ರೀತಿಯಲ್ಲಿ ಇವತ್ತು ಖರೀದಿದಾರ ಹೇಳುವಂತದ್ದು ಈ ಒಂದು ರೈತರ ಒಂದು ಬೆಳೆ ಹಾನಿಗೆ ಆಗಿರ್ತಕ್ಕಂಥ ಹಾನಿಗೆ ಪರಿಹಾರವಾಗಿ ಇವತ್ತು ಎ ಪಿ ಎಂ ಸಿ ಅವರು ಸೂಕ್ತ ಪರಿಹಾರವನ್ನು ಕೊಡಬೇಕು ಅದೇ ರೀತಿಯಲ್ಲಿ ಜಿಲ್ಲಾಡಳಿತ ಕೂಡ ಅದಕ್ಕೆ ಪರಿಹಾರ ಕೊಡಬೇಕು ಚಿಕ್ಕೋಡಿ ಉಪವಿಭಾಗದ ವಿವಿಧೆಡೆ ಸಿಡಿಲು ಸಹಿತ ಭಾರಿ ಮಳೆಯಾಗಿದೆ ಹುಕ್ಕೇರಿ ರಾಯಭಾಗ ಚಿಕ್ಕೋಡಿ ತಾಲೂಕಿನಲ್ಲಿ ಬಿಸಿಲಿಗೆ ರೋಸಿ ಹೋಗಿದ್ದ ಜನರಿಗೆ ಮಳೆರಾಯ ತಂಪೆರೆದಿದ್ದಾನೆ ಕೆಲ ಹೊತ್ತು ಭಾರೀ ಮಳೆಯಿಂದ ಪ್ರಯಾಣಿಕರು ಪರದಾಡುವಂತಾಗಿತ್ತು ವಿಜಯನಗರ ಜಿಲ್ಲೆ ಹೂವಿನ ಹಡಗಲಿ ಪಟ್ಟಣದ ಗವಿಸಿದ್ದೇಶ್ವರ ಮಠದಲ್ಲಿ ಮರಕ್ಕೆ ಸಿಡಿಲು ಬಡಿದು ತೆಂಗಿನ ಮರ ಹೊತ್ತಿ ಉರಿದಿದೆ ಸೋವೇನಹಳ್ಳಿ ಸೇರಿದಂತೆ ಹಲವೆಡೆ ಬಿರುಗಾಳಿ ಸಹಿತ ಆಲಿಕಲ್ಲು ಮಳೆಯಾಗಿದ್ದು ಮಾವು ಭತ್ತದ ಬೆಳೆಗೆ ಹಾನಿಯಾಗಿದೆ ರೈತರಲ್ಲಿ ಆತಂಕ ಹೆಚ್ಚಾಗಿದೆ ಗದಗ ಜಿಲ್ಲೆಯ ಹಲವೆಡೆ ಆಲಿಕಲ್ಲು ಮಳೆಯಾಗಿದೆ ರೋಣ ತಾಲೂಕಿನ ಕೊತಬಾಳ ಗ್ರಾಮ ಹಾಗೂ ಮುಂಡರಗಿ ತಾಲೂಕಿನ ಕಲಕೇರಿ ಗ್ರಾಮದ ಬಳಿ ಗುಡುಗು ಸಿಡಿಲು ಸಹಿತ ಮಳೆ ಸುರಿದಿದೆ ಲಿಂಗದಾಳ ಗ್ರಾಮದಲ್ಲಿ ಸಿಡಿಲು ಬಡಿದು ಇಬ್ಬರು ಯುವಕರು ಸಾವನ್ನಪ್ಪಿದ್ದು ಮತ್ತೋರ್ವನಿಗೆ ಗಾಯವಾಗಿದೆ ಕೊತಬಾಳ ಬಳಿಯ ಜಮೀನು ರಸ್ತೆಗಳೆಲ್ಲ ಹಿಮಾಲಯದಂತೆ ಬಾಸವಾಗಿವೆ ತಗಡು ಹಾಗೂ ಹಂಚಿನ ಮೇಲ್ಚಾವಣಿ ಮನೆಗಳು ಹಾಳಾಗಿವೆ ಬಿರುಗಾಳಿಯಿಂದ ಮರಗಳು ಧರೆಗೆ ಉರುಳಿವೆ ಇನ್ನು ವಿಜಯಪುರ ಜಿಲ್ಲೆ ಕೊಲ್ಲಾರ ತಾಲೂಕಿನ ಮಸೂತಿ ಕ್ರಾಸ್ ಬಳಿ ಸಿಡಿಲು ಬಡಿದು ಹದಿನೈದು ಕುರಿಗಳು ಸಾವನ್ನಪ್ಪಿವೆ ಕುರಿ ಮಾಲೀಕ ಚಂದ್ರಶೇಖರ್ ಎಂಬುವವರಿಗೆ ಗಂಭೀರ ಗಾಯಗಳಾಗಿವೆ ಸುಮಾರು ಎರಡು ಲಕ್ಷ ರೂಪಾಯಿಯಷ್ಟು ನಷ್ಟ ಸಂಭವಿಸಿದೆ ಇನ್ನು ಹಾವೇರಿ ಕೊಪ್ಪಳ ಶಿವಮೊಗ್ಗದಲ್ಲೂ ಧಾರಾಕಾರ ಮಳೆಯಾಗಿದ್ದು ಕಾದು ಕೆಂಡವಾಗಿದ್ದ ಭೂಮಿಗೆ ವರ್ಣ ತಂಪೆರೆದಿದ್ದಾರೆ ಒಟ್ಟಾರೆ ಬಿಸಿಲ ಬೇಗೆ ನಡುವೆ ರಾಜ್ಯದ ಹಲವೆಡೆ ಮಳೆಯ ಅವಾಂತರ ಜೋರಾಗಿದೆ ಅಕಾಲಿಕ ಮಳೆಯಿಂದಾಗಿ ರೈತರು ಕಂಗಾಲಾಗಿದ್ದು ವರುಣಯ್ಯ ಸ್ವಲ್ಪ ತೋರಯ್ಯ ಎನ್ನುತ್ತಿದ್ದಾರೆ ನ್ಯೂಸ್ ಡೆಸ್ಕ್ public TV